ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ಇದೀಗ ವಾರ್ತೆಗಳು ಬಡವರ ಸೇವೆಯೇ ಜೀವನದ ಗುರಿಯಾಗಲಿ ಸಚಿವ ಮಾಂಕಹಳ್ಳು ವೈದ್ಯ ಹೇಳಿಕೆ ಬಡವರ ಮತ್ತು ಅಸಹಾಯಕರ ಸೇವೆಯೇ ಜೀವನದ ಗುರಿಯಾಗಬೇಕು ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಮಾಂಕಹಳ್ಳು ವೈದ್ಯರು ದಿವಂಗತ ದೇವರಾಜ್ ಅರಸರವರ 108ನೇ ಜನ್ಮದಿನಾಚರಣೆಯ ಸಂದರ್ಭದಲ್ಲಿ ಹೇಳಿದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯಿಂದ ನಗರದ ಕಾಲುಬಾಗಿ ಪೊಲೀಸ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಿದ್ದ ದಿವಂಗತ ಡಿ ದೇವರಾಜು ಅರಸು ಅವರ 108ನೇ ಜನ್ಮದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡುತ್ತಾ ಬಡವರ ದೀನ ದಲಿತರ ಇನ್ನೊಬ್ಬರ ಸೇವೆ ಮಾಡುವುದೇ ಜೀವನದ ದೊಡ್ಡ ಗುರಿಯಾಗಬೇಕು ಆಗ ಜನರ ಮನಸ್ಸಿನಲ್ಲಿ ರಾಜಕಾರಣಿಗಳಾಗಲಿ ಅಥವಾ ಅಧಿಕಾರಿಗಳಾಗಲಿ ಶಾಶ್ವತವಾಗಿ ಉಳಿಯಲು ಸಾಧ್ಯ ಹಿಂದುಳಿದ ವರ್ಗದವರಿಗೆ ಓದಲು ಸಹಾಯ ಸಹಕಾರ ಸಿಗಲು ದೇವರಾಜ ಅರಸು ಅವರು ಕಾರಣ ಉಳುವವನೇ ಒಡೆಯ ಕಾಯ್ದೆಗೆ ಜಾರಿಗೆ ತಂದವರು ದೇವರಾಜು ಅರಸು ಇಂತಹ ಹಲವು ಜನಪರ ಯೋಜನೆಗಳಿಂದ ಅವರು ಇಂದು ಜನರ ಮನಸ್ಸಿನಲ್ಲಿ ಚಿರಸ್ಥಾಯಿಯಾಗಿದ್ದಾರೆ ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಸತೀಶ್ ಶೈಲ್ ಅವರು ಮಾತನಾಡುತ್ತಾ ಅರಸೂರವರ ಆದರ್ಶಗಳನ್ನು ವಿದ್ಯಾರ್ಥಿಗಳು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎಂದು ಹೇಳಿದರು ಈ ಸಂದರ್ಭದಲ್ಲಿ ಪಿಜಿ ವಿದ್ಯಾರ್ಥಿ ಸೋಮಲಿಂಗ ಬಿ ಬಾಳಿಕಾಯಿ ತಳವಾರ್ ಮೀನುಗಾರ ಮುಖಂಡ ಬಾಲೂಜಿ ಜಿಲ್ಲಾ ಪಂಚಾಯತ್ ಸಿಇಒ ಈಶ್ವರ್ ಕುಮಾರ್ ಕಾಂದು ಎಸ್ಪಿಟಿಸಿ ಜೈಕುಮಾರ್ ತಹಶೀಲ್ದಾರ್ ನಿಶ್ಚಲ್ ನರೋನ ಎಸ್ಸಿ ಎಸ್ಟಿ ನೌಕರ ಸಂಘದ ಅಧ್ಯಕ್ಷ ಜಿಟಿ ಮನೋಟ ದಲಿತ ಸಂಘಟನೆಯ ಮುಖಂಡರಾದ ದೀಪಕ್ ಕುಡಾಳ್ಕರ್ ಎಲಿಶಾ ಎಲಕಾಪಾಟಿ ನಗರಸಭೆ ಸದಸ್ಯ ಹನುಮಂತ ತಳವಾರ್ ಹಾಗೂ ಇನ್ನಿತರರು ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ